हलो एलू नमस्कार मत नन चानल स्वागत नु वीक्षिता नानल सिंपली ब्यूटिफुल कन्ड स्किन वैटनिंग इवगंत प्रतियो मुखद बण्वियागू नाना प्रयत्न पड़ता इदु तप्पल्ल आदरे सरियाद विधान आय्के माडुवुदु तुंबा मुख्य बेळ्ळगागुव बरदल्ली यारो हेळिद हानिकारक क्रीम्गळु ट्याब्लेट्गळु बेडद फेस् प्याक्गळन्नु बळसि मोदलिगिंत हेच्चु कप्पगागिरुववरु इद्दारे अष्टे अल्ल मुखवन्नु हाळु माडिकोंडिरुववरु इद्दारे इन्नु नावु यावुदे बगेय स्किन् वैट्निंग् क्रीम् अथवा फेस् प्याक् अथवा ट्याब्लेट्स्गळन्नु बळसुव मोदलु अदर बग्गे तिळिदुकोळ्ळलु प्रयत्निसबेकु आनंतर बळसबेकु ಹಾಗಿದ್ರೆ ಯಾವ ಫೇಸ್ ಪ್ಯಾಕ್ ಬಳಸಬಾರದು ಹಾಗೆ ಯಾವ ಕ್ರೀಮ್ ಬಳಸುವುದರಿಂದ ಸ್ಕಿನ್ ಗೆ ಹಾನಿ ಉಂಟಾಗುತ್ತದೆ ಹಾಗೂ ಯಾವ ಟ್ಯಾಬ್ಲೆಟ್ ಸೇವಿಸಬಾರದು ಎಂದು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮೊದಲಿಗೆ ಫೇಸ್ ಪ್ಯಾಕ್ फेस पैक सामान्यवागी नावेल्ला बेल्लगागलू मुखद ग्लो हेच्चिसलू टैन रिमूव माडलू बळसुत्तेवे फेस पैक बळसुवुदु ओळ्ळेयदे ಇದರಿಂದ ಹಲವಾರು ಲಾಭ ನಮ್ಮ ಸ್ಕಿನ್ ಗೆ ದೊರೆಯುತ್ತದೆ ಆದರೆ ಕೆಲವು ಫೇಸ್ ಪ್ಯಾಕ್ ಬಳಸುವುದರಿಂದ ತೊಂದರೆ ಅನುಭವಿಸಬೇಕಾಗಬಹುದು ಅಂತಹ ಒಂದು ವೈರಲ್ ಫೇಸ್ ಪ್ಯಾಕ್ ಎಂದರೆ ಅದು ಫೇರ್ ಅಂಡ್ ಲವ್ಲಿ ಫೇಸ್ ಪ್ಯಾಕ್ ಹೌದು ಇದೊಂದು ವೈರಲ್ ಫೇಸ್ ಪ್ಯಾಕ್ ಫೇರ್ ಅಂಡ್ ಲವ್ಲಿ ಕ್ರೀಮ್ ಜೊತೆಗೆ ನಿಂಬೆ ಹಣ್ಣು ಅಥವಾ ಟೊಮ್ಯಾಟೋ ರಸ ಬೆರೆಸಿ ಮುಖಕ್ಕೆ ಹಚ್ಚಲು ಸಲಹೆ ನೀಡುತ್ತಾರೆ ಆದರೆ ಇದನ್ನು ಬಳಸಲೇಬೇಡಿ ಎಚ್ಚರ ಬೆಳ್ಳಗಾಗುವ ಬದಲು ಮುಖ ಹಾಳಾಗುವುದು ಖಂಡಿತ ಏಕೆಂದರೆ ಫೇರ್ ಅಂಡ್ ಲವ್ಲಿ ಕ್ರೀಮ್ ಅಲ್ಲಿ ಹಲವಾರು ಕೆಮಿಕಲ್ ಗಳಿವೆ ಅದರಲ್ಲೂ ಮುಖ್ಯವಾಗಿ ಕೆಮಿಕಲ್ ಬ್ಲೀಚ್ ಗಳಿವೆ ಹಾಗೂ ಸಿಟ್ರಿಕ್ ಆಸಿಡ್ ಕೂಡ ಇದೆ ಇದರ ಜೊತೆ ಮತ್ತೆ ನೀವು ಸಿಟ್ರಿಕ್ ಅಂಶ ಹೊಂದಿರುವ ನಿಂಬೆ ಹಣ್ಣಿನ ರಸವನ್ನಾಗಲಿ ಟೊಮ್ಯಾಟೋ ಹಣ್ಣಿನ ರಸವನ್ನಾಗಲಿ ಬೆರೆಸಿದರೆ ಇದರಿಂದ ಕೆಮಿಕಲ್ ರಿಯಾಕ್ಷನ್ ಗಳಾಗುವುದು ಖಂಡಿತ ಇನ್ನು ಈ ಪ್ಯಾಕ್ ಬಳಸಿದ ತಕ್ಷಣಕ್ಕೆ ನಿಮಗೆ ಮುಖ ಬೆಳ್ಳಗೆ ಕಾಣಿಸಬಹುದು ಕಾರಣ ಫೇರ್ ಅಂಡ್ ಲವ್ಲಿ ಕ್ರೀಮ್ ಅಲ್ಲಿರುವ ಬ್ಲೀಚ್ ಇಂದ ಹಾಗೂ ಲೆಮನ್ ಮತ್ತು ಟೊಮ್ಯಾಟೋ ಅಲ್ಲಿರುವ ಸಿಟ್ರಿಕ್ ಅಂಶದಿಂದ ಆದರೆ ಇದು ತಾತ್ಕಾಲಿಕ ಬರೀ 30 ನಿಮಿಷ ಅಷ್ಟೇ ಮುಂದೆ ಇದರಿಂದ ಮುಖದ ಮೇಲೆ ರ್ಯಾಷಸ್ ಅಲರ್ಜಿ ಮೊಡವೆ ಮೊದಲಾದ ತೊಂದರೆ ಉಂಟಾಗುತ್ತದೆ ಆದ್ದರಿಂದ ಯಾವುದೇ ಒಂದು ಕ್ರೀಮ್ ಅನ್ನು ಕ್ರೀಮ್ ರೀತಿಯಲ್ಲಿ ಬಳಸಿ ಬೆಳ್ಳಗಾಗುವ ಆಸೆಗೆ ಫೇಸ್ ಪ್ಯಾಕ್ ರೀತಿಯಲ್ಲಿ ಬಳಸಿ ಮುಖವನ್ನು ಹಾಳು ಮಾಡಿಕೊಳ್ಳಬೇಡಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದರ ಬಗ್ಗೆ ಸಾಕಷ್ಟು ಬಾರಿ ತಿಳಿಸಿದ್ದೇನೆ ಮತ್ತೊಮ್ಮೆ ತಿಳಿಸುತ್ತಿದ್ದೇನೆ ಕಾರಣ ಇದನ್ನು ಬಳಸುತ್ತಿರುವವರು ಇದರಿಂದ ಹಾನಿಗೊಳಗಾಗಿರುವವರು ಸಾಕಷ್ಟು ಜನ ನನಗೆ ದಿನದಲ್ಲಿ ಸಾಕಷ್ಟು ಕಾಮೆಂಟ್ಸ್ ಈ ಕ್ರೀಮ್ಗಳ ಬಗ್ಗೆ ಬರುತ್ತದೆ ಅದೇ ಸ್ಟೀರಾಯ್ಡ್ ಇರುವ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳು ಇಂತಹ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮೆಡಿಕಲ್ ಶಾಪ್ಗಳಲ್ಲಿ ದೊರೆಯುತ್ತದೆ ಅದನ್ನು ಖರೀದಿಸಿ ಮುಖವನ್ನು ಹಾಳು ಮಾಡಿಕೊಂಡಿರುವವರೇ ಹೆಚ್ಚು ಇಂತಹ ಕ್ರೀಮ್ ಇಂದ 100% ಮುಖಕ್ಕೆ ಹಾನಿಯಾಗುವುದು ಖಂಡಿತ ಈ ಕ್ರೀಮ್ಗಳನ್ನು ಡಾಕ್ಟರ್ಸ್ ಕೂಡ ಬಳಸಲು ತಿಳಿಸುವುದಿಲ್ಲ ಕೆಲವು ಕಂಡೀಷನ್ ಗೆ ಅಷ್ಟೇ ಬಳಸಲಾಗುವ ಈ ಕ್ರೀಮ್ಗಳನ್ನು ಪ್ರತಿದಿನ ಬಳಸಿ ಮುಖವನ್ನು ಹಾಳು ಮಾಡಿಕೊಂಡಿರುವವರೇ ಹೆಚ್ಚು ಅದರಲ್ಲೂ ಮುಖ್ಯವಾಗಿ ಸ್ಕಿನ್ ಲೈಟ್ ಮೆಲಾಗ್ಲೋ ಕಾಸ್ಮೋಲೈಟ್ ಗೆಟ್ ಲೈಟ್ ಸ್ಕಿನ್ ಶೈನ್ ಮೆಲಾಕೇರ್ ಇವೆಲ್ಲ ಬೇರೆ ಬೇರೆ ಕಂಪನಿಯ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳಾಗಿದ್ದರೂ ಇವುಗಳಲ್ಲಿರುವ ಹಾನಿಕಾರಕ ಕೆಮಿಕಲ್ಸ್ಗಳು ಒಂದೇ ಈ ರೀತಿಯ ಹಲವಾರು ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ಇಂತಹ ಕ್ರೀಮ್ಗಳನ್ನು ಖರೀದಿಸಿ ಬಳಸಿ ಮೊದಲಿಗಿಂತ ಕಪ್ಪಗಾಗಿರುವವರು ಇದ್ದಾರೆ ಇಂತಹ ಕ್ರೀಮ್ಗಳ ಸತತ ಬಳಕೆಯಿಂದ ಮುಖದಲ್ಲಿ ಕೂದಲು ಬೆಳೆಯುವುದು ಮೊಡವೆ ಮುಖದಲ್ಲಿ ಕಲೆಗಳಾಗುವುದು ಮುಖದಲ್ಲಿ ರಂಧ್ರಗಳು ಉಂಟಾಗುವುದು ಮೊದಲಾದ ತೊಂದರೆ ಕಾಡುತ್ತದೆ ಇನ್ನು ಈ ಕ್ರೀಮ್ ನಿಲ್ಲಿಸಲು ಆಗದೆ ಬಳಸಲು ಇಷ್ಟವಿಲ್ಲದೆ ಪರದಾಡುತ್ತಿರುವವರು ಹಲವರಿದ್ದಾರೆ ದಯವಿಟ್ಟು ಇಂತಹ ಕ್ರೀಮ್ಗಳನ್ನು ಬಳಸಬೇಡಿ ಇದರಿಂದ ಸ್ಕಿನ್ಗೆ ತುಂಬಾನೇ ಹಾನಿಯಾಗುತ್ತದೆ ಎಚ್ಚರ ಇದು ನಿಮ್ಮ ಮುಖದ ಮೊದಲ ಪದರವನ್ನೇ ತೆಗೆದುಹಾಕುತ್ತದೆ ಇದರಿಂದ ಮುಖದ ಹಲವಾರು ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಗ್ಲೂಟಥಿಯಾನ್ ಟ್ಯಾಬ್ಲೆಟ್ ಇವಾಗಂತೂ ಪ್ರತಿಯೊಬ್ಬರು ಗ್ಲೂಟಥಿಯಾನ್ ಟ್ಯಾಬ್ಲೆಟ್ ಬಗ್ಗೆ ತಿಳಿಸುವವರೇ ನೀವು ಬೆಳ್ಳಗಾಗಲು ಏನು ಮಾಡಬೇಕು ಎಂದು ಯಾರಲ್ಲಾದರೂ ಕೇಳಿದರೆ ಈ ಟ್ಯಾಬ್ಲೆಟ್ ಸೇವಿಸಲು ಸೂಚಿಸುತ್ತಾರೆ ಆದರೆ ಇಂತಹ ಟ್ಯಾಬ್ಲೆಟ್ಗಳನ್ನು ಬಳಸಬೇಡಿ ಇದರಿಂದ ಯಾವುದೇ ಲಾಭವಿಲ್ಲ ಇದರ ಫಲಿತಾಂಶ ತಾತ್ಕಾಲಿಕವಷ್ಟೇ ನೀವು ಎಲ್ಲಿಯವರೆಗೆ ಈ ಟ್ಯಾಬ್ಲೆಟ್ ಸೇವಿಸುತ್ತೀರಾ ಅಲ್ಲಿಯವರೆಗೆ ನಿಮ್ಮ ಸ್ಕಿನ್ ಕಲರ್ ಲೈಟ್ ಆಗುತ್ತದೆ ಈ ಟ್ಯಾಬ್ಲೆಟ್ ಸೇವಿಸಲು ನಿಲ್ಲಿಸಿದ ತಕ್ಷಣ ಮತ್ತೆ ಮೊದಲಿನ ಬಣ್ಣಕ್ಕೆ ಸ್ಕಿನ್ ಕಲರ್ ಮರಳುತ್ತದೆ ಇದರಿಂದ ದುಡ್ಡು ಹಾಳು ಅಷ್ಟೇ ಹೊರತು ಯಾವುದೇ ಲಾಭ ನಿಮಗೆ ಸಿಗುವುದಿಲ್ಲ
ಅಷ್ಟೇ ಅಲ್ಲ, ಅಸ್ತಮ ರೋಗಿಗಳು, ಅತಿಯಾದ ಗ್ಯಾಸ್ಟ್ರಿಕ್ ತೊಂದರೆ ಇರುವವರು ಈ ಟ್ಯಾಬ್ಲೆಟ್ ಸೇವಿಸಬಾರದು. ಇನ್ನು ಈ ಟ್ಯಾಬ್ಲೆಟ್ ಸೇವನೆಯಿಂದ ಸ್ಕಿನ್ ರ್ಯಾಷಸ್ನಂತಹ ತೊಂದರೆಗಳು ಕೂಡ ಕಂಡುಬಂದಿದೆ. ಆದ್ದರಿಂದ ಬೇಡದ ಇಂತಹ ಉಪಯೋಗವೇ ಇಲ್ಲದ ಟ್ಯಾಬ್ಲೆಟ್ಸ್ಗಳಿಂದ ದೂರವಿರಿ, ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ. ನೋಡಿದ್ರಲ್ಲ, ಇವೆಲ್ಲವನ್ನು ಗಮನದಲ್ಲಿಡಿ. ಬೆಳ್ಳಗಾಗುವ ಪ್ರಯತ್ನ ತಪ್ಪಲ್ಲ, ಆದರೆ ಅದರಿಂದ ನಿಮಗೆ ಹಾನಿಯಾಗಬಾರದು. ನಿಮ್ಮನ್ನು ನೀವು ಪ್ರೀತಿಸಿ. ನೀವು ಒಮ್ಮೆ ಮಾಡುವ ತಪ್ಪಿನಿಂದ ಪ್ರತಿದಿನ ಪಶ್ಚಾತ್ತಾಪ ಪಡುವ ಹಾಗೆ ಆಗಬಾರದು. ಆದಷ್ಟು ನ್ಯಾಚುರಲ್ ಸಾಮಗ್ರಿಗಳಿಂದ ಬೆಳ್ಳಗಾಗಲು ಪ್ರಯತ್ನಿಸಿ. ಹಿರಿಯರ ಸಲಹೆ ಪಡೆಯಿರಿ. ಇನ್ನು ಟ್ಯಾಬ್ಲೆಟ್ಸ್ಗಳು ಮೆಡಿಕಲ್ಗಳಲ್ಲಿ ದೊರೆಯುವ ಬೇಡದ ಕ್ರೀಮ್ಗಳನ್ನು ಬಳಸುವ ಬದಲು ವೈದ್ಯರ ಸಲಹೆ ಮುಖ್ಯವಾಗಿ ಪಡೆದುಕೊಳ್ಳಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.